ನೋಡ್ರಿ, ಇವೆಲ್ಲ ಬೂಟಾಟಿಕೆ ನಾಟಕ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ತಾವು ಕೊಟ್ಟಿರ್ತಕ್ಕಂತ ಭರವಸೆ ಈಡೇರಿಸೋದಕ್ಕೆ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆ ಬಂತು, ಮೂರ್ನಾಲ್ಕು ಕಂತಿನ ಏನ್ ಹಣ ಪೆಂಡಿಂಗ್ ಇತ್ತು ಗೃಹಲಕ್ಷ್ಮಿಯದನ್ನ ಅಕೌಂಟಿಗೆ ಜಮಾ ಮಾಡಿದ್ರು. ಮೊನ್ನೆ ಉಪಚುನಾವಣೆಗಳು ಬಂತು, ನಾಲ್ಕೈದು ತಿಂಗಳುಗಳಿಂದ ಏನು ಇವರು ಭಾಗ್ಯಗಳನ್ನ ತಲುಪಿಸಿರಲಿಲ್ಲ ಮನೆಗೆ. ಉಪಚುನಾವಣೆ ಮತದಾನ ಆಗ್ತಕ್ಕಂತ ಮೂರು ದಿನಗಳ ಹಿಂದೆ ಕೊಡ್ತಾರೆ. ಅಂದ್ರೆ ಚುನಾವಣೆಗೋಸ್ಕರ ಮಾಡ್ಕೊಂಡಿದ್ದಾರೆ ನೀವು ನಿಮ್ಮ ಯೋಜನೆಗಳನ್ನ. ಇವ್ರ ಯೋಗ್ಯತೆಗೆ ಸರ್ಕಾರ ಬಂದಾಗಿನಿಂದ ಒಂದು ಹೊಸ ಕಾರ್ಯಕ್ರಮ ಕೂಡ ಕೊಟ್ಟಿಲ್ಲ. ಬಡವರ ಪರವಾಗಿ ಅಭಿವೃದ್ಧಿಯ ಪರವಾಗಿ ಯಾವುದೇ ಒಂದು ಯೋಜನೆಗಳನ್ನ ಕೊಟ್ಟಿಲ್ಲ. ಏನ್ ಮೂರು ಉಪಚುನಾವಣೆಗಳಲ್ಲಿ ಮೂರು ಕ್ಷೇತ್ರಗಳ ಗೆದ್ದಿದ್ದೀವಿ ಅಂತೇಳಿ ಬೀಗ್ತಾ ಇದ್ದಾರೆ. ಗೆದ್ದಿದ್ದಾರೆ, ಸಂತೋಷ ಪಡ್ಲಿ, ಸಂಭ್ರಮ ಪಡ್ಲಿ, ಆದ್ರೆ ಆ ಸಂಭ್ರಮದ ನೆಪದಲ್ಲಿ ಈ ರಾಜ್ಯದ ರೈತರಿಗೆ ಇವತ್ತು ತೊಂದರೆ ಕೊಡೋದಕ್ಕೆ ಹೋದ್ರೆ ಇವತ್ತು ಬೀದಿಗೆ ಇಳಿಬೇಕಾಗ್ತದೆ. ನೀವು ಬೀದಿಲಿ ಓಡಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿ ನಾವು ಹೋರಾಟವನ್ನು ರೂಪಿಸ್ತೇವೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂತ ಇವತ್ತು ನಿವೇಶನಗಳನ್ನ ಮುಖ್ಯಮಂತ್ರಿಗಳು ಕುಟುಂಬವೇ ದೋಚಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರ ವಾಲ್ಮೀಕಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ದೋಚಿದ್ರು. ಇವತ್ತು ಸರ್ಕಾರಿ ನೌಕರರು ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಅಲ್ಲೂ ಕೂಡ ಲೂಟಿ ಮಾಡ್ತಾ ಇದ್ರು. ಒಟ್ಟು ಲೂಟಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಇವರಿಂದ ಯಾವುದೇ ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ವರ್ಗದ ಜನರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಇವರಿಂದ ನಿರೀಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ.